ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ಆರಂಭ ಆಗಿದೆ. ಶಕ್ತಿ ಭವನದಲ್ಲಿ ನಡೀತಾ ಇದೆ ಬಜೆಟ್ ಪೂರ್ವಭಾವಿ ಸಭೆ. ಕೃಷಿ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ ಮತ್ತು ರೇಷ್ಮೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳಿಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆ ಇದು. ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ಶಕ್ತಿ ಭವನದಲ್ಲಿ ಆರಂಭ ಆಗಿರುವಂಥದ್ದು. ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಕೃಷಿ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ಬಜೆಟ್ ಇರುವಂಥದ್ದು, ಈ ಸಭೆ ಇರುವಂಥದ್ದು. ಪ್ರವಾಸೋದ್ಯಮ ಇಲಾಖೆಗಳಿಗೂ ಸೇರಿದಂತೆ ಈ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು ಇಂದು ಕರೆದಿದ್ದಾರೆ. ಸಭೆ ಈಗಾಗಲೇ ಆರಂಭ ಆಗಿದೆ. ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಇದು ಬಜೆಟ್ ಪೂರ್ವಭಾವಿ ಸಭೆ, ಶಕ್ತಿ ಭವನದಲ್ಲಿ ನಡೆಯುತ್ತಿದ್ದ ಇರುವಂತದ್ದು ಬಜೆಟ್ ಪೂರ್ವಭಾವಿ ಸಭೆ. ಜುಲೈ 8ರಂದು ಬಜೆಟ್ ಏನಿದೆ ಅದಕ್ಕೆ ಪೂರ್ವಭಾವಿಯಾಗಿ ಈ ಸಭೆ ನಡೀತಾ ಇದೆ. ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕಾ ಇಲಾಖೆ ಹಾಗೆ ಪ್ರವಾಸೋದ್ಯಮ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಪೂರ್ವಭಾವಿ ಸಭೆಯನ್ನ ಆಯೋಜಿಸಿರುವಂಥದ್ದು. ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಈಗಾಗಲೇ ಬಜೆಟ್ಗಾಗಿ ಪೂರ್ವಭಾವಿ ಸಭೆ ಆರಂಭ ಆಗಿದೆ. ಶಕ್ತಿಸೌಧದಲ್ಲಿ ಸಭೆ ನಡೀತಾ ಇದೆ. ಮಹತ್ವದ ಸಭೆಯಾಗುತ್ತೆ ಇದು. ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾವೆಲ್ಲ ಇಲಾಖಾವಾರು ಎಷ್ಟೆಷ್ಟು ಅಗತ್ಯತೆಗಳಿದೆ ಅದರೆಲ್ಲವನ್ನ ಅರಿತು ಬಜೆಟ್ನಲ್ಲಿ ಮಂಡಿಸಲಿಕ್ಕೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಬಜೆಟ್ ಪೂರ್ವಭಾವಿ ಸಭೆ ಈಗ ಆರಂಭ ಆಗಿದೆ, ಏನ್ ನಡೀತಾ ಇದೆ ಆ ಸಭೆಯಲ್ಲಿ ಚರ್ಚೆ? ಪ್ರತಿಮಾ, ಒಂದ್ ಕಡೆ ಸಂಪೂರ್ಣವಾದ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಪದೇ ಪದೇ ಅಂದ್ರೆ ಒಂದ್ ರೀತಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಸಹ ಸಂಪೂರ್ಣ ಬಜೆಟ್ ಅನ್ನ ಮಂಡಿಸಿಯೇ ಸಿದ್ಧ ಅನ್ನೋಂತ ನಿಟ್ಟಿನಲ್ಲಿ ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇರೋವಂಥದ್ದು, ಅಂದ್ರೆ ಎಲ್ಲಾ ಇಲಾಖೆಗಳ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇರೋವಂಥದ್ದು ಎಲ್ಲಾ ಇಲಾಖೆಯ ಸಚಿವರೊಂದಿಗೆ ಮತ್ತು ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಮಾಲೋಚನೆಯನ್ನ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯಾವೆಲ್ಲ ಅನುದಾನಗಳನ್ನ ಕೊಡಬೇಕು ಈ ಬಾರಿಯ ಬಜೆಟ್ನಲ್ಲಿ, ಇದರ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅನ್ನುವಂತಹ ಮಾತಿಗೆ ಸಹ ಕಟ್ಟಬಿದ್ದಿರೋದ್ರಿಂದ ಅದರ ಕಡೆ ಸಹ ಸಾಕಷ್ಟು ಗಮನವನ್ನ ಹರಿಸಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಇಲಾಖೆಯಲ್ಲಿ ಎಷ್ಟೆಲ್ಲ ಅನುದಾನಗಳನ್ನ ಕೊಡಬೇಕಾಗುತ್ತೆ, ಯಾವೆಲ್ಲ ಯೋಜನೆಗಳಿಗೆ ಒಂದು ಅಪ್ರೂವಲ್ ನೀಡಬೇಕಾಗುತ್ತೆ, ಆ ಹಿನ್ನೆಲೆಯಲ್ಲಿ ಸಭೆಗಳನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಇಲಾಖೆಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿರುವಂತಹ ಸಿಎಂ ಕುಮಾರಸ್ವಾಮಿ ಇವತ್ತು ಕೃಷಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಸೇರಿದಂತೆ ಸುಮಾರು 6 ಇಲಾಖೆಗಳೊಂದಿಗೆ ಈಗಾಗಲೇ ಬೆಂಗಳೂರಿನ ಶಕ್ತಿ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆಯಾ ಇಲಾಖೆಯ ಸಚಿವರು ಸಹ, ಅಂದ್ರೆ ಸಾರಾ ಮಹೇಶ್, ಎಂಸಿ ಮನಗೋಳಿ, ಶಿವಶಂಕರ್ ರೆಡ್ಡಿ ಸೇರಿದಂತೆ ಎಲ್ಲಾ ಇಲಾಖೆಯ ಸಚಿವರು ಸಹ ಮತ್ತು ಅಧಿಕಾರಿಗಳು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. 3 ಗಂಟೆಯ ವೇಳೆಗೆ ಒಂದು ಗೃಹ ಇಲಾಖೆಯ ಸಭೆ, ಒಂದು ಪೂರ್ವಭಾವಿ ಸಭೆ ಸಹ ನಡೆಯುತ್ತೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಬಜೆಟ್ ಒಂದು ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸ್ಬೇಕಾ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಇಬ್ಬರ ನಡುವೆ ಒಂದು ಟಗ್ ಆಫ್ ವಾರ್ ಏನು ನಡೀತಾ ಇದೆ. ಕುಮಾರಸ್ವಾಮಿ ಮಾತ್ರ ಸಂಪೂರ್ಣ ಬಜೆಟ್ ಅನ್ನ ಮಂಡಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯಲ್ಲಿ ತೊಡಗಿರುವಂತದ್ದು ಪ್ರತಿಮಾ. ಸದ್ಯಕ್ಕೆ ಈ ಒಂದು ಇಲಾಖೆಗಳ, ಅಂದ್ರೆ ಮೀನುಗಾರಿಕೆ, ಪ್ರವಾಸೋದ್ಯಮ, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳ ಒಂದು ಪೂರ್ವಭಾವಿ ಸಭೆ ನಡೀತಾ ಇದೆ ಪ್ರತಿಮಾ. ಥ್ಯಾಂಕ್ಸ್ ಸುರೇಶ್ ತಮ್ಮ ಮಾಹಿತಿಗೆ.